ಸಾಮಾನ್ಯದಂತೆ ಪ್ರತಿಭೆ ಅಜ್ಞಾನ ಸರ್ವಸಂಗೀನ ಅನ್ನುವಂತೆ ವ್ಯವಹಾರ ಮಾಡ್ತಾ ಇರುವುದನ್ನು ನೋಡಬೇಕು ಅಂತಿದ್ರೆ ನೀನು ಮುಂದಾಗಿ ಹೋಗುವಂತೆ ಅವರು ವೈದ್ಯರಲ್ಲಿ ಹೋಗುದು ಕೊರೆಗಾಮದಿಂದ ಕೊರೆಗಾಮದಲ್ಲಿ ಟ್ರೈನಿಂದ ಹೋಗ್ತಾರೆ ಕೊರೆಗಾಮದಿಂದ ಸಕ್ರಿಯಲ್ಲಿ ಹೋಗ್ತಾರೆ ಹೋಗ್ತಿದ್ರು ಆ ಪ್ರಕಾರ ಸಕ್ರಿಯಲ್ಲಿ ಒಂದಾಗಿ ಹೋಗಿ ಅಲ್ಲಿ ಕೇಳಿದ್ರು ಇದು ರಾಮ ಮಂದಿರ ಇದೆ ಆ ಸಕ್ರಿ ರಾಮ ಮಂದಿರ ಮುಂದೆ ನಿಂತು ನಮಸ್ಕಾರ ಮಾಡಿ ಕೇಳಿದ್ರು ಇಲ್ಲಿ ಬ್ರಹ್ಮಚೈತನ್ಯ ಮಹಾರಾಜ ಮಂದಿ ಅಲ್ಲಿ ಇರ್ತಾರೆ ಇನ್ನ ಇದೇ ಇರ್ತಾರೆ ಈ ಮನೆಯಲ್ಲಿ ಹೋಗಿದ್ದಾರೆ ಈ ಪ್ರಸಾದ ಅಷ್ಟೊತ್ತಿಗೆ ಬಂದರು ಮಹಾರಾಜ ಮಹಾರಾಜರು ಬಂದು ಕೂಡಲೇ ಇವ್ರು ನೋಡಿದ್ರು ನೋಡಿದ್ಮೇಲೆ ಒಮ್ಮೆ ಅವ್ರ ಮನುಷ್ಯದಲ್ಲಿ ಏನ್ ಬಂತು ಅಂದ್ರೆ ಈ ಮನುಷ್ಯ ಭೂಮಿ ಮ್ಯಾನವಲ್ಲ ಈ ಮನುಷ್ಯ ಭೂಮಿ ಮ್ಯಾನವಲ್ಲ ಈ ಮನುಷ್ಯ ಭೂಮಿ ಮ್ಯಾನವಲ್ಲ ಅರ್ಥಾತ್ ವೈದ್ಯಕ ಆಶ್ಚರ್ಯವಾದ ಏನ್ ಅನ್ಸುತ್ತಂದ್ರೆ ಈ ಮನುಷ್ಯ ಭೂಮಿ ಮ್ಯಾನವಲ್ಲ ಅಷ್ಟೊಂದು ಲಕ್ಷ ಸತ್ಪುರುಷರಂದ್ರೆ ಸತ್ಪುರುಷರು ಅಂದ್ರೆ ಅವರು ಭೂಮಿ ಮ್ಯಾನವರು ಅಂದ್ರೆ ನಾವು ನೀವು ಇದ್ದಂಗ ಅವರು ಎಲ್ಲ ಬಾಕಿದೆಲ್ಲ ವ್ಯವಹಾರದಲ್ಲಿದ್ದಾಗಿದ್ರು ಅವರಿಗೆ ಭೂಮಿ ಮ್ಯಾನವರು ಸಾಕ್ಷಾತ್ ಪರಮಾತ್ಮ ಸ್ವರೂಪನೇ ಆ ಆಕಾರದಲ್ಲಿ ಬಂದು ನಮ್ಮಂತ ಅಜ್ಞಾನಿಗಳ ಮಧ್ಯದಲ್ಲಿ ಇಟ್ಟುಕೊಂಡು ನಮ್ಮಂತೆಯೇ ನಟ್ಟು ಕಲ್ತು ಖಾತೆಗೊಂಡು ತಿನ್ನು ಉಂದು ನಟ್ಟು ಕಲ್ತು ನಮ್ಮ ಜೊತೆಗೇನೆ ನಮ್ಮ ಅಜ್ಞಾನದ ಭಾವನೆಗಳು ಸಾರವಾಗಿದೆ ವ್ಯವಹಾರ ವರ್ತನೆ ಮಾತು ಕಥೆ ಮಾತ್ರ ತಮ್ಮದೇ ಆಗಿರ್ತಕ್ಕಂಥ ಒಂದು ಮುಖ್ಯ ಅವಸ್ಥಾನದಲ್ಲಿ ಭಾವನೆ ಇಟ್ಟುಕೊಂಡು ನಮ್ಮನ್ನ ಅಜ್ಞಾನದಿಂದ ನಮಸ್ಕಾರ ಮಾಡಿ ಉದ್ದಿತ್ತಮಯ ಮೃತ್ಯೋಮಾಸ ಅಪಕರ್ಣಮಯ ಅಸಕೋಮಾಸ ಉದ್ದಮಯ ಅನ್ನುವ ಹಾಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅರ್ಥಾತ್ ಒಂದು ಅವಿದ್ಯೆಯಿಂದ ವಿದ್ಯೆಯ ಕಡೆಗೆ ಮೃತ್ಯುವಿನಿಂದ ಅಮೃತತ್ವದ ಕಡೆ ಕರ್ಕೊಂಡು ಹೋಗ್ತಾ ಇರೋದು ಹೋಗ್ತಾ ಇರ್ತಾರೆ ಹೆಣ್ಣು ಮಹಿಳೆ ಮಾತಾಡಿ ನೋಡಿಕೊಳ್ಳಿ ಅವ್ರಿಗೆ ಏನು ಅನಿಸ್ತು ಅಂದ್ರೆ ಇವರು ಸಾಕ್ಷಾತ್ ಪರಮಾತ್ಮ ಸ್ವರೂಪ ಆಮೇಲೆ ಇವರು ಅವ್ರಿಗೆ ಸಾಕ್ಷಾತ್ ನಮಸ್ಕಾರ ಮಾಡಿದ್ರು ಅಂತ ಹೇಳಿದ್ರೆ ಏನು ಅಂದ್ರೆ ಹಿಂಗ ನಾನು ನನಗೆ ಯೋಗಿರಾಜ ಮಹಾರಾಜರು ತಮ್ಮ ಕಡೆಗೆ ಬಂದಿದ್ದೆ ಒಳ್ಳೆದ ನಾನು ಸ್ವಲ್ಪ ದಿವಸ ಬರ್ಬೇಕನ್ನು ಮಾಡಿದ್ದೆ ಇರಲಿಲ್ಲ ಮುಂದೆ ಯಾರು ತಿಳಿದಿರ್ತಾರೆ ಮುಂದಾವಣೆ ಆ ರಾಜರು ನಿತ್ಯ ದಿವಸಕ್ಕೆ ನೋಡಲು ಬಹಳ ವಿಮರ್ಶೆ ಅವರು ಪ್ರಪಂಚದ ಒಂದು ಇದಕ್ಕಿಂತಲೂ ಬೇರೆ ಪ್ರಪಂಚದ ಒಂದು ಭಾವನೆ ವಿಚಾರ ಕಲ್ಪನೆ ಇವರಿಗಿಂತಲೂ ಬ್ಯೂಟಿವಾಗಿ ಲೈಫ್ ಅವಾಗ ಅವರು ಎರಡು ತಿಂಗಳಿದ್ರು ಆಮೇಲೆ ತಿರುಗಬಹುದು ಅವ್ರು ಮಹಾರಾಜ ಹೇಳಿದ್ರು ಮಹಾರಾಜ ಒಂದ್ಸಲ ನೀವು ಕಾಸಿಗಾವದಲ್ಲಿ ಆ ಊರಿಗೆ ಬರ್ತೀರ ಮಹಾರಾಜ ಬರ್ತೀರಿ ಮಹಾರಾಜ ಹೋಗಿ ಮೂರು ದಿವಸ ನಾಲ್ಕನೇ ದಿವಸ ಬೆಳಗ್ಗೆ ಹೋಗುವಾಗ ಗುರುಗುಂದ ಮಹಾರಾಜ ಹೇಳಿದ್ರು ಮಾಡಿದ್ರು ಆಮೇಲೆ ಒಮ್ಮೆ ತಕ್ಷಣ ಹೇಳ್ತೀರಿ ಏನೋ ನೋಡಿದ್ರೆ ಏನಾದ್ರೂ ಹೇಳ್ತಿದ್ರು ಆಮೇಲೆ ಕೂತು ಕೂತ್ಕೊಳ್ಳಿ ಒಂದು ಕ್ಷಣ ಕಣ್ಣು ಮಹಾರಾಜ ಒಂದನೇ ಇವರು ಚೆನ್ನಾಗಿ ಅದನ್ನು ಅವರು ಹೆಂಗೆ ಹೇಳಿದ್ರು ಅಂದ್ರೆ ಅವರು ಆಯುಷ್ಯ ತುಂಬಾ ಮಾಡಿರ್ತಕ್ಕಂಥ ಸಾಧನೆ ಸಮಸ್ಯೆಯ ಸದ್ಗುರು ಸೇವೆ ಭಕ್ತಿ ಶರಣಾಗತಿ ನಾಮಸ್ಮರಣೆ ಅನುಸಂಧಾನ ಇವೆಲ್ಲವೂ ಸ್ಥಾನಭೂತವಾಗಿರ್ತಾರೆ ಅನ್ನೋ ಹಾಗೆ ಕೇಳಿದ್ರೆ ಒಂದಂತೇ ಬಹಳ ಹೇಳುವಂತ ಸ್ವಲ್ಪ ಭಾಳ ಆಗಿದೆ ನೀವು ಭಾವ ನಾಮಸ್ಮರಣೆ ಅಂದೇ ಚಾಕ್ಲೆ ಎರಡು ಮಾತಿನ ಹೋಗೋದ್ರು ಒಂದು ಮಾತು ಹೇಳಿ ಏನು ಹೇಳಿದ್ರು ಅಂದ್ರೆ ವೈದ್ಯ ಸತ್ಪುರುಷರ ದೃಷ್ಟಿಯಲ್ಲಿ ಪ್ರಪಂಚದ ಕಿಮ್ಮತಿಯನ್ನು ಬರ್ತದಂದ್ರೆ ಇವ್ರು ಬರ್ತಾರೆ ಇವರು ಅವರಂದ್ರೂ ಇರುತ್ತೆ ಅವಾಗ ಅವ್ರು ಹೇಳಿದ್ರು ಒಬ್ಬ ಅತ್ಯಂತ ಶ್ರೀಮಂತನ ಮನೆಯಲ್ಲಿ
ಕೋಟ್ಯಾಧೀಶರಿಗಿಂತಲೂ ಶ್ರೀಮಂತರ ಮನೆ ರಾಜರ ಮನೆಯಲ್ಲಿ ಪತ್ರದಲ್ಲಿ ಪಾತ್ರೆ ತೊಳೆಯಲಿಕ್ಕಿರುವ ತೆಂಗಿನ ಚುಟ್ಟ ಆ ಶ್ರೀಮಂತರ ದೃಷ್ಟಿಯಿಂದ ಏನ್ ಕೆಮ್ಮಂತದನ್ನು ಸತ್ಪುರುಷರ ದೃಷ್ಟಿಯಲ್ಲಿ ಪ್ರಪಂಚದಲ್ಲಿ ನಾವು ಯಾವ ಪ್ರಪಂಚವನ್ನು ಸರ್ವಸ್ವವನ್ನು ತಿಳ್ಕೊಂಡು ಯಾವ ಪ್ರಪಂಚ ಸಲುವಾಗಿ ಅವರು ರಾತ್ರಿ ಪರಿಶೀಲನೆ ಪಡಿಸ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಯಾವ ಪ್ರಪಂಚ ಸಲುವಾಗಿ ಹದಿನೇಳು ರಾತ್ರಿ ಉಡಾಯನ ಪ್ರಕಾರದ ಮಾನಸಿಕ ಒಂದು ಹಿಂಸೆ ವೇದನೆ ಎಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ ಆ ಪ್ರಪಂಚದ ತುಂಬಾ ಸತ್ಪುರುಷ ದೃಷ್ಟಿಯಲ್ಲಿ ಇರ್ತದೆ ಅಂದ್ರೆ ಆ ವಚನದಲ್ಲಿ ಪಾತ್ರೆ ಕೈಯಿಟ್ಟಿರುವ ತೆಂಗಿನ ಚುಟ್ಟ ಆ ರಾಜರ ದೃಷ್ಟಿಯಲ್ಲಿ ಅವ್ರಿಗೆ ಬೆಳೆದಿತ್ತು ಅಕ್ಕ ಚಿನ್ನೂ ಅಷ್ಟೇ ಮಣ್ಣು ಅಷ್ಟೇ ಕಲ್ಲು ಅಷ್ಟೇ ಆದರೂ ಸಹಿತ ನಮ್ಮಂತಹ ಮಧ್ಯೆ ಅಧ್ಯಾಯಗಳ ಬದ್ಧದಲ್ಲಿ ವರ್ತನೆ ಮಾಡಲಾಗುವ ಹೆಣ್ಣು ಧ್ವಜಿಸ್ತಾ ಅಂದ್ರೆ ನಿರಂತರವಾಗಿ ಅಂತರ್ಜನದಲ್ಲಿ ಆ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ದಿವ್ಯ ಪ್ರೇರಣೆಯನ್ನು ಕೊಡ್ತಾನೆ ಇದ್ದಾರೆ ನಾವು ಯಾವ ಪ್ರಪಂಚಕ್ಕೆ ಅಷ್ಟೊಂದು ಹಿಮ್ಮತ್ತು ಮೌಲ್ಯ ಅದನ್ನು ಮಹತ್ವ ಪಟ್ಟು ನಾವು ಪ್ರಪಂಚ ಮಾಡ್ತಾ ಇದ್ದೀವಿ ಅದನ್ನು ಅವರು ಹತ್ತು ಪಟ್ಟು ಹೇಳಿದರೆ ಮಾಡ್ತಾರೆ ಅಂತ ಹಾಗೆ ಮಹಾರಾಜರ ಚರಿತ್ರೆ ನಾವು ಈ ಪ್ರಸಂಗವನ್ನು ನೋಡಿದ್ದೆ ಆಮೇಲೆ ಇನ್ನೊಂದು ಪ್ರಸಂಗ ನಾನು ನೋಡಿದ್ದೇನೆ ಏನು ಅಂದ್ರೆ ಸತ್ಪುರುಷ ಚರಿತ್ರೆ ನಾವು ಬ್ರಹ್ಮಾನಂದ ಮಹಾರಾಜರು ಅವರು ಪರಮ ಶಿಷ್ಯರಾಗಿರ್ತಕ್ಕಂತಹ ಬ್ರಹ್ಮಾನಂದ ಮಹಾರಾಜರು ಯಾವ ಬ್ರಹ್ಮಾನಂದ ಮಹಾರಾಜರು ಒಂದು ಅರ್ಥಾದಿ ಪೂಜೆ ತಿಥಿ ಆರಾಧನಾ ಶತಮಾನ ಉತ್ಸವ ನಾವು ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸ ಮುಂದೆ ಹೆಬ್ಬಳ್ಳಿಯಲ್ಲಿ ಆಚರಿಸಿದ್ವಿ ಅದರಿಂದ ಸೂತ್ರ ಯಾರು ಯಾವ ಸೂತ್ರದಿಂದ ನಂಬಿತ್ತು ಅನ್ನೋದನ್ನು ಹೇಳ್ತೇನೆ ಅರ್ಥಾತ್ ಯಾವ ಬ್ರಹ್ಮಾನಂದ ಮಹಾರಾಜರು ಬಹಳ ಸಣ್ಣ ವಯಸ್ಸಿನಲ್ಲೇನೆ ಅವರಿಗೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಬಹಳ ಉಂಟಾಟಿಕೆ ಮಾಡ್ತಾ ಇದ್ದಕ್ಕಾಗಿ ಮನೆಯಲ್ಲಿ ಊರಲ್ಲಿ ಎಲ್ಲರೂ ಬೈದು 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 ಹಾಕಿದಾಗ ಕೊನೆಗೆ ಅವನಿಗೆ ಎಷ್ಟು ಮಾನಸಿಕ ಲೇಷ ಆಯಿತು ಹಿಂಸೆ ಆಯಿತು ಅಂದ್ರೆ ನಾನು ಸಾಕು ಬಿಡಬೇಕು ಅಂತ ತಿಳ್ಕೊಂಡು ಹೋಗಿ ಭವಿಷ್ಯದಲ್ಲಿ ಅರಾಮಿ ಹತ್ರ ಭವಿಷ್ಯದಲ್ಲಿ ಬಂಧದಲ್ಲಿ ಬಿಟ್ಟು ಸಾಯಬೇಕು ಅನ್ನೋದಾಗಿ ಸಾಕು ಭವಿಷ್ಯದಲ್ಲಿ ಅವರನ್ನ ಬದುಕಿ ಬೀಳು ಪ್ರಧಾನಿ ಹಿಂದೂ ಇದನ್ನು ಮಾಡಿದ್ರು ಅರ್ಥಾತ್ ಎರಡು ತಂದು ದೃಷ್ಟಾಂತ ಆಯ್ತೀನಿ ಸಾಯಕರ ನೀನು ಹೋಗಿ ವಿದ್ಯಾಧ್ಯಯನ ಮಾಡಿ ಶಾಸ್ತ್ರಾಧ್ಯಯನ ಮಾಡಿ ಮುಂದಿನ ಮಾಡಿ ಪ್ರಶಸ್ತರು ಅಂದ್ರೆ ನಿಮಗೂ ಆಶ್ಚರ್ಯ ಯಾವ ಒಂದು ಅಂತ ಒಂದು ಸಣ್ಣ ವಯಸ್ಸಿನಲ್ಲೇನೆ ಭವಿಷ್ಯ ಉಜ್ವಲವಾಗಿರ್ತಕ್ಕಂತಹ ಭವಿಷ್ಯ ಯಾವ ವ್ಯಕ್ತಿಯ ಜೀವನದಲ್ಲಿ ಉತ್ತರನೋ ಆ ವ್ಯಕ್ತಿಯ ಹಿಂದಿನ ದೈವೀ ಶಕ್ತಿ ಹೆಂಗೆ ಆ ವ್ಯಕ್ತಿಯನ್ನು ಸಂರಕ್ಷಣೆ ಮಾಡುತ್ತದೆ ಅನ್ನೋದನ್ನು ನೋಡಿದ್ರೆ ನಮ್ಗೆ ಆಶ್ಚರ್ಯ ನಾನಿಂದ ಒಂದು ಪ್ರಸಂಗ ನೋಡಿದ್ರೆ ಬಹಳ ಆಶ್ಚರ್ಯ ಏನು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಾಲ್ಕು ವರ್ಷದಲ್ಲಿರ್ಬೇಕಾದ್ರೆ ಒಂದು ದಿನ ತಮ್ಮ ತಾಯಿ ಕೈ ಹಿಡ್ಕೊಂಡು ಯಾವುದೋ ಒಂದು ಯಾತ್ರೆಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಬಿಚ್ಚಿನ ಆಶೆ ಹೋಗ್ತಾಯಿದೆ ಅವರ ಬಿಚ್ಚಿನ ಬಹಳ ಬಂದಿದೆ ಅವಾಗ ಇವ್ರು ಬಿಟ್ಟು ಏನಾಯ್ತು ಅಂದ್ರೆ ಅವ್ರ ತಮ್ಮ ತಾಯಿ ಕೈಯಿಂದ ಕಸಿಡ್ಕೊಂಡು ಆ ಕೆಳಗೆ ನದಿ ಪ್ರವಾಹ ಹರಿತಾ ಇದೆ ಬಹಳ ದೊಡ್ಡ ವಿಶಾಲ ನದಿ ಹರಿತಾ ಇದೆ ಆ ನದಿಯೊಳಗೆ ನಾಲ್ಕು ವರ್ಷದ ನಾಲ್ಕು ಬಹದ್ದೂರ್ ಶಾಸ್ತ್ರಿ ಬಿಂದು ಕೂಡ ಏನಾಯ್ತು ಅಂದ್ರೆ ಒಂದೇ ಕೆಳಗೆ ಒಬ್ಬ ಕೋಟಿಗ ಆತನ ನಾಳಿನಲ್ಲಿ ತುಂಬಾ ಕಪ್ಪರು ಪಂದ್ಯ ಹಾಕೊಂಡು ಆ ನಾಳಿನಲ್ಲಿ ಆ ಬಿಂಚಿ ದಾಟ್ತಾ ಇರುವಾಗ ಬರೋಬ್ಬರಿ ಆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಾಗ ಅವ್ನ ನಾಳಿನಲ್ಲೇ ಬಿದ್ದ ಅರ್ಥಾತ್ ಏನು ಒಂದು ಭವಿಷ್ಯದಿಂದ ಉದ್ಯೋಗ ಅಂತ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯದ ವ್ಯಕ್ತಿಯನ್ನು ಸಂರಕ್ಷಣೆ ಮಾಡುವುದು ಈ ವಿಶ್ವ ದೇವಂತ ಆಗಿರ್ತಕ್ಕಂಥ ಪರಮಾತ್ಮ ಎಷ್ಟು ಸುಂದರವಾಗಿ ಅದನ್ನು ಸಂರಕ್ಷಣೆ ಮಾಡ್ತದೆ ಅವನ ಕಾರ್ಯ ನಡೀತಾ ಇದೆ ಅನ್ನೋದನ್ನು ನೋಡ್ತಾ ಇದೆ ಆಮೇಲೆ ನಾವು ಕಾಶಿಗೆ ಹೋದಾಗ ಅರ್ಥಾಂತ ಕಾಶಿಗೆ ಹೋದಾಗ ಅಲ್ಲಿ ನಾಲ್ಕು ಬಹದ್ದೂರ್ ಶಾಸ್ತ್ರಿಯವರು ಮನೆ ನೋಡಿಕೊಂಡಿದ್ವಿ ಅಲ್ಲೂ ಸಲ ಹೋಗಿ ಅವಾಗ ಏನಾದರೂ ಬಂದಿ ಅಂತೀವಿ ನಾನು ತಂದೆ ನಾನು ಮೊದಲನೇ ಸಲ ಹೋದಾಗ ಅಲ್ಲಿ ಹಿಂದಿಯಲ್ಲಿ ಇರೋದೆ ಆಗ್ಬೇಕು ದೂಸರೇ ವಿಶ್ವನಾಥ ಕೇಳಿದ್ರೆ ಕಾಶಿಯೇ ಆಗಿ ಕಾಶ್ಮೀರ ಸಂಖ್ಯಾತ ಈ ಕೃಷಿ ವಿಶ್ವನಾಥ ಲೇಖನ ಆಗ್ಬೇಕು ದೇಖದ ದೂಸರೇ ವಿಶ್ವನಾಥ ಅಭಿಮಂದಿರ ಯಾರೇ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮನೆ ಕೇಳಿದ್ರು ಅಂತ ವ್ಯಕ್ತಿ ಸರ್ ಮಾತಾಡಿದ್ರೆ ಹೆಂಗ್ ಭಗವಂತ ಕೇಳಿ ಮಾಡ್ಕೊಂಡ್ಬರ್ತಾರೆ ಹೆಂಗು ಹಂಗ ಅರ್ಥಾತ್ ಏನು ಬ್ರಹ್ಮಾನಂದ ಮಹಾರಾಜರು ಅನಂತ
ಸಂರಕ್ಷಣೆ ಮಾಡಿ ಮನಸ್ಸಿಯನ್ನು ಊರಿನಲ್ಲಿ ವಿಧಾನ ಶುರುವಾಯಿತು. 3 ವರ್ಷದಲ್ಲಿ ಸಂಪೂರ್ಣ ವಿದ್ವೇಷವನ್ನು ತೀರ್ಮಾನ ಮಾಡಿ ಆಮೇಲೆ ಶಾಸ್ತ್ರಾಧ್ಯಯನ ಮಾಡಿದ 6 ವರ್ಷದವರೆಗೆ ಆಮೇಲೆ ಅವರಿಗೆ ವೈರಾಗ್ಯ ಬಂತು. ಪ್ರಶ್ನೆ ಮಾಡಿದ್ರು ಅಂತಕ್ರಮದಲ್ಲಿ ತಗೊಂಡು ತೀರ್ಮಾನ ಸದ್ಗುರುಗಳಿಗೆ ಶರಣಬಹುದು. ಯಾಕೆಂದ್ರೆ ಸದ್ಗುರುಗಳ ಅನುಗ್ರಹ ಆಗುವ ಹೊರತು ಜೀವನದಲ್ಲಿ ಸಮಾಧಾನ ಇಲ್ಲ ಇಲ್ಲ ಇಲ್ಲ. ಗುರುಪಾಡಿ ಕೇವಲ ಶಿಷ್ಯಗಳನ್ನು ಕೊಡುವುದನ್ನು ವ್ಯಕ್ತಬಲಂ ಚಿತ್ತಬಲಂ ದೇಹಬಲಂ ಏಹಬಲಂ ತರ್ಮಿನಾತು ಸರ್ವಬಲಂ ನಿಷ್ಫಲಂ ಗುರುಕೃಪಾಗಿಗೆ ಸದ್ಗುರುಗಳ ಕೃಪಾದು ಮಾತ್ರ ಜೀವನದ ವಿದ್ಯತೆ ಹೃದಯ ಗ್ರಂಥಿ ಚಿದ್ದಂತೆ ಸರ್ವ ಸಂಶಯ ಶ್ರೀಯಂತೆ ಶಾಸ್ತ್ರ ಕರ್ಮಾಣಿ ಲಕ್ಷ್ಮಂತೆ ಪರಾಗ ಸದ್ಗುರುಗಳ ಅನುಗ್ರಹ ಮಾತ್ರ ಅಂತಃಕರಣದ ಚಿದ್ದರ ಗ್ರಂಥಿ ಬೀಚಿ ಹೋಗ್ತದೆ. ಅಂತಃಕರಣದಲ್ಲಿ ಇರತಕ್ಕಂಥ ಸಂಶಯಗಳೆಲ್ಲ ದೂರ ಆಗ್ತವೆ. ನಮ್ಮ ಜನರು ಮಾತ್ರ ಕರ್ಮಗಳನ್ನು ದೃಷ್ಟಿಕೊಳ್ತಾರೆ. ನಮ್ಮ ಅಂತಃಕರಣದಲ್ಲಿ ಭಗವಂತ ದಿವ್ಯವಾಗಿರ್ತಕ್ಕಂಥ ಭಾವ ಜಾಗೃತಾಗಿ ನಮ್ಮ ಅಪಾಚೆಯನ್ನು ಒಂದು ಅಜ್ಞಾನ ಪೂರ್ವವಾಗಿ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಆದ್ದರಿಂದ ಸದ್ಗುರುಗಳಿಗೆ ಶರಣಗಳನ್ನು ಹೇಳಿದ್ರು. ಆ ಪ್ರಕಾರವಾಗಿ ಉತ್ತಮ ಪಾತ್ರವನ್ನೆಲ್ಲ ಸಂಚಾರ ಮಾಡಿ ಕೊನೆ ಹಿಂದೂನಲ್ಲಿ ಅವರು ಮಹಾರಾಜರು ಬರುತ್ತಾರೆ. ಆಮೇಲೆ ಮಹಾರಾಜರ ಒಂದು ಆಚರಣಾನುಸಾರ 2.5 ವರ್ಷ ನರ್ಮದಾ ತಟಾಕದಲ್ಲಿ ಸರ್ಪೇಶ್ವರ ಮಂದಿರದಲ್ಲಿ ಇದ್ದುಕೊಂಡು ನಮಸ್ಕಾರ ಮಾಡಿದರು. ಮಹಾರಾಜರ ಅನುಗ್ರಹ ಆಯಿತು. ಅವರಿಗೆ ಬ್ರಹ್ಮಾನಂದ ಹೆಸರಿಟ್ಟರು, ಬ್ರಹ್ಮಜ್ಞಾನ ಕೊಟ್ಟರು ಮತ್ತು ಹೇಳಿದ ಒಂದು ಸಾಕ್ಷಾತ್ ಪರಮಾತ್ಮ ಸ್ವರೂಪರನ್ನಾಗಿ ಮಾಡಿ ಈಗ ಕರ್ನಾಟಕದಲ್ಲಿ ಹೋಗಿ ಅಲ್ಲಿ ನಾಮಸ್ಮರಣೆ ಪ್ರಸಾರ ಮಾಡುವಂತ ಹೇಳಿದರು. ಆ ಪ್ರಕಾರವಾಗಿ ಅವರು ಗ್ರಂಥನಿಗೆ ಬಂದು ಗ್ರಂಥನಿಯಲ್ಲಿ ಉಳ್ಕೊಂಡು ಬಿಟ್ಟು 1.5 ವರ್ಷ ಉಮ್ಮನಿಯರ ಸ್ಥಾನದಲ್ಲಿ ಮಹಿಳಾವಿ ಕೆಲಸಿಲ್ಲ ದೇಹದ ಕಠಿಣತೆ ಆಗಿಬಿಡ್ತಿತ್ತು. 1.5 ವರ್ಷ ವ್ಯವಸ್ಥಾನದಲ್ಲಿ ಆಮೇಲೆ ಮಹಾರಾಜರು ಬಂದು ಹೇಳಿದರು, ನಾನಿಂದ ಈ ವ್ಯವಸ್ಥಾನದಲ್ಲಿ ಇಲ್ಲಿ ಕಳಿಸಿಲ್ಲ. ನೀವೆಲ್ಲರೂ ನೀವು 4 ಮಂದಿ ಜೊತೆಗೆ 4 ಮಂದಿ ಜೊತೆಗೆ 4 ಜನರ ಜೊತೆಗೆ 4 ಜನರ ಜೊತೆ ಇಟ್ಟುಕೊಂಡು ಅವರ ಜೊತೆಗೆ ಅತ್ಯಂತ ಸಮರಸರಾಗಿ ಅವರನ್ನು ಭಗವಂತನ ನಾಮಸ್ಮರಣೆಯ ಮೂಲಕವಾಗಿ ನೀವು ಭಗವಂತನ ಮಾರ್ಗದರ್ಶನ ಸಮಾಜದ ಒಂದು ನಿರ್ವಹಿಸಿರ್ತಕ್ಕಂಥ ಆಧ್ಯಾತ್ಮಿಕ ಉತ್ಕರ್ಷಿ ಮಾಡಿ ರಾಮ ಮಂದಿರ ಕಟ್ಟಿಸಿರಿ. ನಾನು ಸ್ವತಃ ಒಂದು ರಾಮದೇವರನ್ನು ಸ್ಥಾಪನೆ ಮಾಡಿಕೊಡ್ತೀನಿ. ಆಮೇಲೆ ನೀವು ಜೀವನದ ಕೊನೆಯ ವರ್ಷದವರೆಗೂ ಕರ್ನಾಟಕದಲ್ಲಿ ಏನ್ ಮಾಡಿ ಭಗವಂತನ ಭಕ್ತಿ ನಾಮಸ್ಮರಣೆ ಮತ್ತು ಅನ್ನದಾನಗಳನ್ನು ಉಪಾಸನೆಗಳನ್ನು ಪ್ರಚಾರ ಮಾಡಿ ಅಂತ ಹೇಳಿದರು. ಆ ಪ್ರಕಾರವಾಗಿ ಬ್ರಹ್ಮಾನಂದ ಮಹಾರಾಜರು ಶಕ್ಸಾಸ್ತ್ರದಲ್ಲಿ ಇರುವಾಗ ಅಪಾದೇವರಿಂದ ಅಖಂಡವಾಗಿ ಸಮಾಧಿ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಆರು ಸೈನ್ಯದಲ್ಲೆಲ್ಲ ಹೂವು ಸರಿಸಿ ನಮ್ಮಂತೆ ಸಾಮಾನ್ಯದ ಮಧ್ಯದಲ್ಲಿ ನಮ್ಮಂತಹ ಸಾಮಾನ್ಯದ ಮಧ್ಯದಲ್ಲಿ ಇದ್ದುಕೊಂಡು ಅವ್ರು ಏನ್ ಮಾಡಿದ್ರು ನಮ್ಮ ಜೊತೆಗೆ ಅತ್ಯಂತ ಸಮರಸರಾಗಿ ನಮ್ಮಲ್ಲಿ ಏನ್ ಮಾಡಿದ್ರು ಭಗವಂತನ ಪ್ರಾಪ್ತಿಯ ಸಾಧನೆಗೆ ಕಳುಹಿಸಿದರು. ಅಥಾತ್ ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮ ಅಷ್ಟೊಂದು ಸಲ ನಾನೇನು ಓದಿನಿ ಅಂತಕ್ಕಂಥ ಕೇವಲ ಜೀವನದಲ್ಲಿ ಓದಿನಿ ಅಂದ್ರೆ ಮನುಷ್ಯ ಭಾವದಲ್ಲಿ ಗಣಧರಿಗೆ ಉಂಟಾಗುವುದರಲ್ಲಿ ನಿರ್ಮ ನಿರಾಕಾರಕ್ಕಂಥ ಪರಮಾತ್ಮ ಬೃಂದಾವನದಲ್ಲಿ ಇಟ್ಟುಕೊಂಡು ವ್ಯವಹಾರ ಮಾಡಿರುವಂಥದ್ದು ನಾನು ನಂಬಿಕೆಯಲ್ಲಿ ನೋಡಿದ್ದೀನಿ. ಅದೇ ರೀತಿಯಾಗಿ ಬಳಂದಿಗೆಯನ್ನು ಇಟ್ಟುಕೊಂಡು ವ್ಯವಹಾರ ಮಾಡಿರುವಂಥದ್ದು ನಾನು ನಂಬಿಕೆಯಲ್ಲಿ ನೋಡಿದ್ದೀನಿ. ಅದೇ ರೀತಿಯಾಗಿ ಅನೇಕರಿಗೆ ಪರಮಾತ್ಮ ಸ್ವರೂಪ ಸಾಕ್ಷಾತ್ ಚತುರ್ಷಿ ರೂಪದಲ್ಲಿ ವ್ಯವಹಾರ ಮಾಡ್ತಾ ಇರುವುದು ಸಾಮಾನ್ಯ ಜನರಿಂದ ಉದ್ಧಾರ ಮಾಡ್ತಾ ಇರುವುದು ನಾನು ನೋಡಿದ್ದೀನಿ. ಆದರೆ ನಾನು ಈ ಮುಖ್ಯವಾಗಿ ಹೇಳಬೇಕಾದ ಈಗ ಕಣ್ಣಾರೆ ಕಂಡೇ ಸ್ವರೂಪ ಅಥಾತ್ಮ ಸತ್ಪುರುಷದ ಭಾವದಲ್ಲಿ ನಮ್ಮೆಲ್ಲರಿಗೆ ನಮ್ಮ ಮನಸ್ಸನ್ನು ಅತ್ಯಂತ ಅಪಾಯವನ್ನು ಬಳಸ್ತಾ ನಮ್ಮ ನಿಧಾನವಾಗಿ ನಮ್ಮ ಮನಸ್ಸಿನ ಪ್ರಪಂಚದ ಆಸಕ್ತಿಯಿಂದ ನಮ್ಮನ್ನು ಹೊರಗೆ ತೆಗೆದು ನಮ್ಮ ಪರಮಾತ್ಮ ಅಥಾತ್ಮ ಸಾಕ್ಷಾತ್ಕಾರದ ಕಡೆಗೆ ಆ ಭಗವಂತನ ಭಕ್ತಿ ನಾಮಸ್ಮರಣೆ ಶರಣಾಗತಿ ಮತ್ತು ಸತ್ಪುರು ಸೇವೆ ಇವುಗಳೆಲ್ಲ ಕರೆದುಕೊಂಡು ಹೋಗ್ತಕ್ಕಂತಹ ಸಾಕ್ಷಾತ್ ಸಾಕಾರ ಮೂರ್ತಿಯನ್ನ ನಾವು ಅವ್ರ ಪ್ರೇಮ ಅವ್ರ ಅಂತಃಕರಣ ಅವ್ರ ವಾತ್ಸಲ್ಯ ಅವರು ನಮ್ಮ ಅಸಾಧ್ಯ ಬಗ್ಗೆ ಒಂದು ಆತ್ಮೀಯತೆ ಇದನ್ನು ನೋಡಿದ್ರೆ ನಾವು ಅವನು ಯಾವ ಶಬ್ದವನ್ನು ವರ್ಣನೆ ಮಾಡಲಿಕ್ಕೆ ಶಕ್ತಿಯಿಲ್ಲ ಹೇಳಲಿಕ್ಕೆ ಶಕ್ತಿಯಿಲ್ಲ. ಅಥಾಪಿ ಒಂದು 15ನೇ ಇಸ್ವಿಯಲ್ಲಿ ಅಪ್ರಾಂತದಲ್ಲಿ ಹೆಬ್ಬಳ್ಳಿಯಲ್ಲಿ ಶತಮಾನೋತ್ಸವ ಸಂದರ್ಭದಲ್ಲಿ ಅವರು ಬಂದು
ನಾವು ನಿವೇದನೆ ಮಾಡಿಕೊಂಡಿದ್ದೆ ಅವನು ಎಷ್ಟೊಂದು ಕಲ್ಪನೆಯಿಂದ ಅಂತಃಕರಣ ಪೂರ್ವಕವಾಗಿ ಆಶೀರ್ವಾದ ಮಾಡಿದ್ರು. ಆ 12 ದಿನದ ಅವರಿಗೆ ನಿರಂತರ ಪ್ರತಿ ದಿವಸ 40-50 ಸಾವಿರದಿಂದ ಉಂಟಾಗುವಂತಹ ಉತ್ಸವಗಳನ್ನು ನಮ್ಮ ಕೃಪಣೆಯಿಂದಲೇ ಆಗಿದ್ರು. ಇದರಿಂದಾಗಿ ಆ ಅವರು ಪ್ರತ್ಯಕ್ಷ ನಮ್ಮ ಕಡೆಗೆ ಇತ್ತು. ಉತ್ಸವ ಕಡೆಗೆ ಇತ್ತು. ಯಾಕೆ ಅಂದ್ರೆ ವಾತ್ಸಲ್ಯ ಆ ಒಂದು ಆತ್ಮೀಯತೆಯನ್ನು ನಿರಂತರವಾಗಿ ನಮ್ಮದು ಅವ್ರ ಕಡೆಗೆ ಲಕ್ಷ ಇಟ್ಟಿತ್ತು. ಅವರು ನಮ್ಮ ಕಡೆಗೆ ಲಕ್ಷ ಇಟ್ಟಿತ್ತು. ಪ್ರತಿಯೊಂದು ಜ್ಞಾನಜ್ಞಾನವು ಅದು ಸರಿಯಾಗಿ ನಮ್ಮದು ಎಂದು ವ್ಯವಸ್ಥೆ ಜನರದ್ದು ಎಂದು ಅನ್ನುವಂತಹ ಪ್ರದರ್ಶನ ಮಾಡ್ತಾ ಇರೋದು ನೋಡಿದ್ರೆ ಇವತ್ತು ಅಲ್ಲೇನಾಯ್ತು. ಯುವಜನರವರಿಗೆ ಉತ್ಸವ ಅನ್ನುವಂತಹದ್ದು ಕೇವಲ ಅವರು ಸರ್ಕಾರದಿಂದ ಆಯಿತು ಅನ್ನುವಂತಹ ಒಂದು ಪ್ರಾಮಾಣಿಕವಾಗಿರುವ ಭಾವನೆಯಿಂದ ಮಕ್ಕಳಿಂದ ಆ ಮಕ್ಕಳನ್ನು ಎಷ್ಟು ಸಲಹೆ ಮಾಡಿದ್ರು ಅವ್ರು ಹೆಚ್ಚು ಬುದ್ಧಿ ಆಗಿರ್ತದೆ. ಅಂತವರಿಗೆ ಯಾವ ಯಾವ ಭಾವದಿಂದ ಅವರನ್ನ ನಮ್ಮನ್ನು ಸಲಹೆ ಮಾಡಬೇಕು ಅಂತ ನಡೆಸಿದ್ರು ಅದೆಲ್ಲ ಅವ್ರ ದೇವರ ಅಂತಃಕರಣದ ಒಂದು ವಾತ್ಸಲ್ಯದ ಭಾವನೆ. ಆದ್ದರಿಂದ ನಿಜವಾಗಿ ನಾವು ಆ ವಿಷಯದಲ್ಲಿ ಅತ್ಯಂತ ತಿಳ್ಕೊಂಡಿದ್ದೀವಿ. ಅವ್ರ ಋಣವನ್ನು ಕುಟುಂಬದಲ್ಲಿ ಆಯುಷ್ಯ ತುಂಬಾ ನಾವು ಜೀವನ ಕರೆಯಬೇಕಾಗಿದೆ. ಅವ್ರ ಋಣವನ್ನು ನಾವು ಯಾವ ಭಾವದಿಂದಲೂ ನಾವು ತಿರುಗಿಸಲಿಕ್ಕೆ ತಿರುಗಿಕೊಳ್ಳಿ ಕ್ಷೇತ್ರ ಅದನ್ನ ಅಕಾರಣ ಕ್ಷೇತ್ರ ಅದು ಕೇವಲ ಅವರು ನಿರಂತರವಾಗಿರ್ತಕ್ಕಂಥ ಅವ್ರ ಸ್ಮರಣೆಯಲ್ಲಿ ಅವ್ರ ದೇವನಲ್ಲಿ ಅವ್ರ ಸದ್ಭಾವನೆಯಲ್ಲಿ ನಾವು ನಮ್ಮ ಆಯುಷ್ಯವನ್ನು ಕರೆದರೆ ಆ ಋಣವನ್ನು ನಾವು ಏನ್ ಮಾಡಿದಂತಂದ್ರೆ ಅದು ಹೆಚ್ಚಿನ ಅಂಶವನ್ನಾದ್ರು ನಾವು ಅವರಿಗೆ ಇದನ್ನ ಮಾಡಿದಾಗುತ್ತದೆ ಅನ್ನೋ ದೃಷ್ಟಿಯಿಂದ ನಾವು ಅವ್ರ ಕರ್ಮ ಪುರುಷಗಳನ್ನು ಹಿಡಿದು ಅವ್ರಿಗೆ ಯಾವಾಗಲೂ ಅನುಕೂಲದಾಗ ಪ್ರಾಮುಖ್ಯತೆಕೊಂಡು ಗಣೇಶ ಪ್ರಸಾದವರಿಗೆ ಹೇಳಿದ್ರು ನಾನು ಹೇಳ್ತಕ್ಕಂಥ ಅವ್ರದ್ದು ಸ್ವಾಭಾವಿಕ ಹೇಳೋರು. ಆದ್ರೆ ಅವ್ರು ಯಾವ ಕ್ಷರ ಕಲಿತಾರೆ ನಮಗೆ ಏನಾದ್ರು ಕಾರ್ಯಕ್ರಮ ಇರ್ತೀವಿ ಏನೋ ಉಪಾಧಿ ಇರ್ತೀವಿ ನಾನು ಅವ್ರೆಲ್ಲರೂ ಕುಟುಂಬ ಸದಸ್ಯ ರಾತ್ರಿ 12 ಗಂಟೆ ತಮ್ಮಿಂದ ನಮ್ಗೆ ಅಕ್ಷರ ಬರ್ತೀವಿ. ಆದ್ದರಿಂದ ಅಂದ್ರೆ ಸತ್ಪುರುಷರು ಕರೆದಾಗ ನಮ್ಮ ಪ್ರಪಂಚವನ್ನೆಲ್ಲ ನಾವು ಆಗುತ್ತಿತ್ತು. ನಾನೇ ಮಾತಾಡಿದೆ ನಾವು ಪ್ರಪಂಚವನ್ನೆಲ್ಲ ಆಗುತ್ತಿಟ್ಟು ಅವ್ರ ಕಡೆ ಅಕ್ಷರ ಹೋಗಬೇಕು. ಇದು ನಿಜವಾಗಿಯೂ ನಮಗೆ ಅವ್ರ ಬಗ್ಗೆ ಇರತಕ್ಕಂಥ ಒಂದು ಭಾವನೆ. ಸದ್ಭಾವನೆ ಸಾಕ್ಷಾತ್ ಪರಮಾತ್ಮ ಇರ್ತಾನೋ ಮಾರ್ಗದಾಯಿ ಇರ್ತಾನೋ ಅವರ ಒಂದು ಭಾವದಲ್ಲಿ ಅವರ ರೂಪದಲ್ಲಿ ಅವರ ಒಂದು ಅಸಾಧ್ಯ ಭಾವನೆ ಪೂರ್ಣವಾಗಿ ನಮ್ಮೆಲ್ಲರ ಜೊತೆಗೂ ಅತ್ಯಂತ ಆತ್ಮೀಯತೆಯಿಂದ ವರ್ತನೆ ಮಾಡಿದ್ದು ದೀರ್ಘವಾಗಿರ್ತಕ್ಕಂತಹ ವಾತಾವರಣದಲ್ಲಿ ನಮ್ಮೆಲ್ಲರಿಗೂ ಎಷ್ಟು ಪ್ರೇಮದಿಂದ ಆತ್ಮೀಯತೆಯಿಂದ ಭಗವಂತನ ಕಡೆ ಕರ್ಕೊಂಡು ಹೋಗಿದ್ದಾರೆ ಹೋಗ್ತಾ ಇದ್ದಾರೆ. ನಿಜವಾಗಿ ನಮ್ಮ ಕೇವಲ ಬೆಂಗಳೂರು ಅಥವಾ ಸುತ್ತಮುತ್ತಲಿನ ಪ್ರದೇಶ ಅಥವಾ ಕೇವಲ ಕರ್ನಾಟಕ ಅಲ್ಲ, ಇದು ಸಂಪೂರ್ಣ ಒಂದು ವಿಶ್ವದಲ್ಲಿ ಒಂದು ಭಾಗ್ಯ ಅಂತ ಹೇಳಿ ನಾನು ದುರಾಸನ ಹೇಳಿದ್ದೀನಿ. ಅಂದ್ರೆ ನಮ್ಮ ಭಾರತೀಯ ನಿರ್ವಾಗಿರ್ತಕ್ಕಂಥ ಐಶ್ವರ್ಯ ಅಂದ್ರೆ ಯಾರು ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಐಶ್ವರ್ಯ ಅಂದ್ರೆ ಸಂತೋಷವೇ ನಮ್ಮ ಭಾರತೀಯ ಸಂಸ್ಕೃತಿಯ ಮಹಾನ ಐಶ್ವರ್ಯ. ಅಂತ ಐಶ್ವರ್ಯವನ್ನು ಪಡೆದು ನಾವು ಭಾಗ್ಯವನ್ನು ಆದ್ರೆ ನಮ್ಮ ಕರ್ತವ್ಯ ಏನಿದೆ ಅಂದ್ರೆ ನಾವು ನಮ್ಮ ಜೀವನ ಕೊನೆಯ ವಿಷಯವರೆಗೂ ಅವ್ರು ಏನ್ ಹೇಳ್ತಾರೋ ಅವ್ರು ಏನು ಅವ್ರ ಆಚರಣೆ ಮಾಡ್ತಾರೋ ಅದನ್ನ ನಾವು ಶಿಸ್ತಾಗಿ ಅದನ್ನ ನಾವು ನಡೆಸಿಕೊಂಡು ನಮ್ಮ ಜೀವನದ ಅವಕಾಶವನ್ನು ಹೋದ್ರೆ ನಮ್ಮ ಜೀವನ ಸಾರ್ಥಕ ಆಗುವುದರ ಎಲ್ಲದಕ್ಕೂ ಸಂಶಯ ಇಲ್ಲ. ನಮಗೆ ಅತ್ಯಂತ ಕಲ್ಪಾಗಿರುವ ಮಹಾರಾಜನ ಚರಣ ಅರ್ಥಾತ್ ಮಾರುತಿರಾಯನ ಚರಣಗಳಲ್ಲಿ, ಅದೇ ರೀತಿಯ ಸಾಕ್ಷಾತ್ ಮಹಾಲಕ್ಷ್ಮಿಯ ಚರಣಾನುಗಳಲ್ಲಿ, ಅದೇ ರೀತಿಯಾಗಿ ಸದ್ಗುರುಗಳ ಚರಣಾನುಗಳಲ್ಲಿ, ಪ್ರಭು ಶ್ರೀರಾಮಚಂದ್ರನ ಚರಣಾನುಗಳಲ್ಲಿ ಮತ್ತು ಪ್ರತ್ಯಕ್ಷ ಅರ್ಥಾತ್ ಗುರುಗಳ ಚರಣಾನುಗಳನ್ನು ಪ್ರಾರ್ಥನೆ ಮಾಡುವುದೇನು ಅಂದ್ರೆ
ಅವರು ಎಲ್ಲರೂ ನಮಗೆ ಅದೇ ರೀತಿಯಾಗಿ ಗುರುಗಳನ್ನು ಸಹಿತ ಗುರುವಂತ ಯುದ್ಧಾಯುಷ್ಯವನ್ನು ಬಂದು ನಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ತಂದು ಕಲಿಸಿ ಅದೇ ರೀತಿಯಾಗಿ ನಮಗೆಲ್ಲರಿಗೂ ಸಂಪೂರ್ಣ ವಿಷಯದಲ್ಲಿ ಅನನ್ಯವಾಗಿರ್ತಕ್ಕಂಥ ನಿಷ್ಠೆ ಭಗವಂತ ನಿಜವಾಗಿರ್ತಕ್ಕಂಥ ಭಕ್ತಿ ಮತ್ತು ನಾಮಸ್ಮರಣೆಯಲ್ಲಿ ನಿಜವಾಗಿರ್ತಕ್ಕಂಥ ಒಂದು ಪ್ರೇಮವನ್ನು ಕೊಟ್ಟು ಅವಳ ಈ ಪ್ರೇಮ ಅವಳ ಈ ವಾತ್ಸಲ್ಯದ ಭಾವನೆ ಅವಳ ಅಂತಃಕರಣ ನಿರಂತರವಾಗಿ ನಮ್ಮೆಲ್ಲರೂ ನಾನು ಇಲ್ಲಿ ಅವಳೆಲ್ಲರೂ ನಮ್ಮನ್ನು ಅನುಗ್ರಹಿಸ್ತಾ ಇದ್ದೀವಿ ಅದರಲ್ಲೇ ನಮ್ಮ ಜೀವನದ ಕಲ್ಯಾಣ ಎನ್ನುವಂತಹ ಭಾವನೆಯಿಂದ ನಲ್ಲಿಸಿದ ಎರಡು ಮಹಾಪುಷ್ಪಗಳನ್ನ ಅವಳು ಕಲ್ಯಾಣದಲ್ಲಿ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ.